ದಸರಾ ಹಬ್ಬದಲ್ಲಿ ಫರಾಳ್ಕೊಡಲು ಹೋದ ಮಾವನನ್ನು ನಿವೃತ್ತ ಸೈನಿಕ ಕೊಲೆ ಮಾಡಿದ ದಾರುಣ ಘಟನೆ ಚಿಕ್ಕೋಡಿ ತಾಲೂಕಿನ ಇಟ್ನಾಳ್ ಗ್ರಾಮದಲ್ಲಿ ರವಿವಾರ ತಡರಾತ್ರಿ ನಡೆದಿದೆ ಕರೋಶಿ ಗ್ರಾಮದ ಸಿದ್ದಪ್ಪ ರಾಯಪ್ಪ ಖೋತ್ ವಯಸ್ಸು ಐವತ್ತೆಂಟು ಕೊಲೆಯಾದ ವ್ಯಕ್ತಿ ಎಂದು ಗುರುತಿಸಲಾಗಿದೆ ಇಟ್ನಾಳ್ ಗ್ರಾಮದ ನಿವೃತ್ತ ಸೈನಿಕ ಬಾಳೆ ಶ್ರೀಕಾಂತ್ ಬೋರನ್ನವರ್ ವಯಸ್ಸು ಮೂವತ್ತೆಂಟು ಕೊಲೆ ಮಾಡಿದ ಆರೋಪಿ ಕೊಲೆಯಾದ ಸಿದ್ದಪ್ಪ ಖೋತ್ ತನ್ನ ಪುತ್ರಿಯನ್ನು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಇಟ್ನಾಳ್ ಗ್ರಾಮದ ಬಾಳೇಶ್ ಬೋರಣ್ಣವರ್ ಅವರಿಗೆ ಕಳೆದ ಹತ್ತು ವರ್ಷಗಳ ಹಿಂದೆಯಷ್ಟೇ ಮದುವೆ ಮಾಡಿಕೊಡಲಾಗಿತ್ತು ಮಕ್ಕಳಾಗಿಲ್ಲವೆಂದು ಪದೇ ಪದೇ ಪತ್ನಿ ಜೊತೆ ಜಗಳ ಮಾಡುತ್ತಿದ್ದನು ದಸರಾ ಹಬ್ಬದ ನಿಮಿತ್ತ ಮಗಳಿಗೆ ಕೊಡಲು ಹೋದ ದಸರಾ ಹಬ್ಬದ ನಿಮಿತ್ತ ಮಗಳಿಗೆ ಕೊಡಲು ಇಟ್ನಾಳ್ ಗ್ರಾಮಕ್ಕೆ ಸಿದ್ದಪ್ಪ ಹೋಗಿದ್ದನು ಮಕ್ಕಳಾಗಿಲ್ಲ ಎಂಬ ವಿಷಯ ಇಟ್ಟುಕೊಂಡು ನಿವೃತ್ತ ಸೈನಿಕ ಪತ್ನಿ ಜೊತೆ ಜಗಳ ವಿಕೋಪಕ್ಕೆ ಹೋಗಿದೆ ಜಗಳ ಬಿಡಿಸಲು ಹೋದ ಮಗಳ ತಂದೆಯ ತಲೆಗೆ ತೀವ್ರ ಪೆಟ್ಟಾಗಿದೆ ಕೂಡಲೇ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದ್ದಾರೆ ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಿದ್ದಪ್ಪ ಮೃತಪಟ್ಟಿದ್ದಾನೆ ನಿವೃತ್ತ ಸೈನಿಕ ಬಾಳೇಶ್ ಬೋರನ್ನವರ ಮೇಲೆ ಕೊಲೆ ಕುರಿತು ದೂರು ದಾಖಲಾಗಿದೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ